ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಪ್ರಾಬ್ಲಮ್ಸ್ ನ ಮಾಡ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಾನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿದು ದು ಇಂಟ್ರೊಡಕ್ಷನ್ ವಿಡಿಯೋ ಮಾಡಿದ್ದೆ ಅದ್ರ ವಿಡಿಯೋನ ನೀವು ನೋಡಿಲ್ಲ ಅಂದ್ರೆ ಫಸ್ಟ್ ಆ ವಿಡಿಯೋನ ನೋಡಿ ಆಮೇಲೆ ಈ ವಿಡಿಯೋನ ನೋಡಿ ಯಾಕಂದ್ರೆ ಇಂಪಾರ್ಟೆಂಟ್ ಏನೇನಿದೆ ಅದನ್ನೆಲ್ಲ ಆ ವಿಡಿಯೋದಲ್ಲೇ ಹೇಳಿದ್ದೀನಿ ಹಾಗಾಗಿ ಫಸ್ಟ್ ಆ ವಿಡಿಯೋನ ನೀವು ನೋಡಿ ಆಮೇಲೆ ಈ ವಿಡಿಯೋನ ನೋಡಿ ಅವಾಗ ನಾನು ಪ್ರಾಬ್ಲಮ್ಸ್ ಮಾಡುವಾಗ ನಿಮ್ಗೆ ಬೇಗ ಬೇಗ ಅರ್ಥ ಆಗುತ್ತೆ ಹಾಗಾಗಿ ಫಸ್ಟ್ ಆ ವಿಡಿಯೋನ ನೋಡಿ ಆಮೇಲೆ ಈ ಪ್ರಾಬ್ಲಮ್ಸ್ ಮಾಡಿರೋ ವಿಡಿಯೋನ ನೋಡಿ ಹಾಗಾದ್ರೆ ಈಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ ಇಲ್ಲಿ ಒಂದು ಕ್ವಶನ್ ತಗೊಂಡಿದ್ದೀನಿ ಏನ್ ಕೊಟ್ಟಿದ್ದಾರೆ ನೋಡೋಣ ಮಿಸ್ಟರ್ ಬೆಂಜಾಮಿನ್ ಇಸ್ ದಿ ಓನರ್ ಆಫ್ ತ್ರೀ ಹೌಸಸ್ ದಿ ಫಾಲೋಯಿಂಗ್ ಆರ್ ದಿ ಪರ್ಟಿಕ್ಯುಲರ್ಸ್ ಆಫೀಸ್ ಹೌಸ್ ಪ್ರಾಪರ್ಟಿ ಫಾರ್ ದಿ ಇಯರ್ ಎಂಡಿಂಗ್ ತರ್ಟಿ ಫಸ್ಟ್ ತ್ರೀ ಟ್ವೆಂಟಿ ಟ್ವೆಂಟಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ತ್ರೀ ಹೌಸಸ್ ಕೊಟ್ಟಿದ್ದಾರೆ ತ್ರೀ ಹೌಸಸ್ ಬಂದ್ಬಿಟ್ಟು ಓನರ್ ಯಾರು ಮಿಸ್ಟರ್ ಬೆಂಜಾಮಿನ್ ಓಕೆನಾ ಆಮೇಲೆ ಏನ್ ಕೊಟ್ಟಿದ್ದಾರೆ ಕ್ಯಾಲ್ಕುಲೇಟ್ ಟ್ಯಾಕ್ಸಿಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ ದಿ ಅಸೆಸ್ಮೆಂಟ್ ಇಯರ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಟು ಓಕೆನಾ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು ಟ್ಯಾಕ್ಸಿಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡಬೇಕು ಯಾವ ಇಯರ್ಗೆ ಅಸೆಸ್ಮೆಂಟ್ ಇಯರ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಟು ಈಗ ಅಸೆಸ್ಮೆಂಟ್ ಇಯರ್ ಬಂದ್ಬಿಟ್ಟು ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಟೂ ಇದೆ ಹಾಗಾಗಿ ಓಕೆನಾ ಈ ಪರ್ಟಿಕ್ಯುಲರ್ಸ್ ಏನೇನ್ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡ್ಕೊಂಡು ಏನು ಮಾಡಬೇಕು ನಾವೀಗ ಕ್ಯಾಲ್ಕುಲೇಟ್ ಮಾಡಬೇಕು ಈಗ ಆನ್ಸರ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಆನ್ಸರ್ ಬರೆಯುವಾಗ ಏನ್ ಬರಬೇಕು ಅಂದ್ರೆ ಈಗ ಸೊಲ್ಯೂಷನ್ ಓಕೆನಾ ಫಸ್ಟ್ ಏನ್ ಬರಬೇಕು ಅಂದ್ರೆ ನೀವು ಕಂಪ್ಯೂಟೇಶನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ From, House, Property, Of, yard ಕೊಟ್ಟಿದ್ದಾರೆ ಮಿಸ್ಟರ್ ಬೆಂಜಾಮಿನ್ ಅಲ್ವಾ ಹಾಗಾಗಿ ಮಿಸ್ಟರ್ ಬೆಂಜಾಮಿನ್ ಅಂತ ಬರೀಬೇಕು ಆಫ್ ಮಿಸ್ಟರ್ ಬೆಂಜಾಮಿನ್

ಮಿಸ್ಟರ್ ಬೆಂಜಾಮಿನ್ ಯಾರ್ದು ಅಸಸಿ ನೇಮ್ ಕೊಟ್ಟಿರ್ತಾರೆ ಅವ್ರನ್ನ ಬರಿಬೇಕು ಫಾರ್ ದಿ ಅಸೆಸ್ಮೆಂಟ್ ಇಯರ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಟೂ ಓಕೆನಾ ಹೀಗೆ ಬರಬೇಕು ಆಮೇಲೆ ಅಸಸಿ ಬರಿಬೇಕು ಓಕೆನಾ ಈ ಕಡೆ ಸೈಡ್ ಅಸಸಿ ಬರಿಬೇಕು ಅಸಸಿ ಯಾರು ಮಿಸ್ಟರ್ ಬೆಂಜಾಮಿನ್ ಅಲ್ವಾ ಹಾಗಾಗಿ ಮಿಸ್ಟರ್ ಬೆಂಜಾಮಿನ್ ಓಕೆನಾ ಆಮೇಲೆ ಪ್ರೀವಿಯಸ್ ಇಯರ್ ಯಾವುದು ಪ್ರೀವಿಯಸ್ ಇಯರ್ ಬಂದುಬಿಟ್ಟು ಟ್ವೆಂಟಿ 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 ಒನ್ ಈಗಿರೋದು ಹಾಗಾಗಿ ಆಮೇಲೆ ಅಸೆಸ್ಮೆಂಟ್ ಇಯರ್ ಬಂದ್ಬಿಟ್ಟು ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಟು ಇದನ್ನ ಬರೀಬೇಕು ಆಮೇಲೆ ಈಗ ಫಾರ್ಮೆಟ್ ಪ್ರಕಾರ ಬರಿತಾ ಹೋಗ್ಬೇಕು ಪರ್ಟಿಕ್ಯುಲರ್ಸ್ ಫಸ್ಟು ಆಮೇಲೆ ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಹೌಸ್ ಒನ್ ಹೌಸ್ ಟೂ ಹೌಸ್ ತ್ರೀ ಕೊಟ್ಟಿದ್ದಾರೆ ಮೂರು ಬರ್ಕೊಳ್ಳೋಣ ಹೌಸ್ ಒನ್ ಹೌಸ್ ಟೂ ಹೌಸ್ ತ್ರೀ ಹೀಗೆ ನಾವು ಹೌಸ್ ಒನ್ ಹೌಸ್ ಟು ಹೌಸ್ ತ್ರೀ ಅಂತ ಬರ್ಕೊಂಡ್ಮೇಲೆ ಯಾವುದು ಲೆಟ್ಔಟ್ ಪ್ರಾಪರ್ಟಿ ಯಾವ್ದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಬರಬೇಕು ನೋಡಿ ಇಲ್ಲಿ ಅವರೇ ಕೊಟ್ಟಿದ್ದಾರೆ ಪರ್ಪಸ್ ಆಫ್ ಯೂಸ್ ಲೆಟ್ಔಟ್ ಟು ಬ್ಯಾಂಕ್ ಲೆಟ್ಔಟ್ ಮಾಡಿದರೆ ಏನಕ್ಕೆ ಬ್ಯಾಂಕಿಗೋಸ್ಕರ ಹಾಗಂದ್ರೆ ಬಿಸ್ನೆಸ್ ಪರ್ಪಸ್ಗೋಸ್ಕರ ಲೆಟ್ಔಟ್ ಬಂದ್ಬಿಟ್ಟು ಯಾವ್ದಕ್ ಬೇಕಾದ್ರೂ ಮಾಡಬಹುದಲ್ವಾ ಬಿಸ್ನೆಸ್ ಪರ್ಪಸ್ ಗಾರು ಮಾಡಬಹುದು ರೆಸಿಡೆನ್ಶಿಯಲ್ ಪರ್ಪಸ್ ಗಾರು ಮಾಡಬಹುದು ಹಾಗಾಗಿ ನಾವೇನ್ ಮಾಡಬಹುದು ಇಲ್ಲಿ ತಗೊಳ್ಬಹುದು ಲೆಟ್ಔಟ್ ಬಂದ್ಬಿಟ್ಟು ರೆಸಿಡೆನ್ಶಿಯಲ್ ಪರ್ಪಸ್ ಗಾರು ಮಾಡಬಹುದು ಬಿಸ್ನೆಸ್ ಪರ್ಪಸ್ ಗಾರು ಮಾಡಬಹುದು ಹಾಗಾಗಿ ಹೌಸ್ ಒನ್ ಏನಾಯ್ತು ಲೆಟ್ಔಟ್ ಪ್ರಾಪರ್ಟಿ ಲೆಟ್ಔಟ್ ಮಾಡಿದರೆ ಏನಕ್ಕೆ ಬಿಸ್ನೆಸ್ ಪರ್ಪಸ್ಗೆ ನಾನು ಇದನ್ನೆಲ್ಲ ಏನ್ ಮಾಡಿದ್ದೆ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೇಳಿದ್ದೆ ಹಾಗಾಗಿ ಹೇಳಿದ್ದು ನಿಮಗೆ ಆ ವಿಡಿಯೋನು ನೋಡಿ ಅಂತ ಹೌಸ್ ಒನ್ ಏನು ಲೆಟೋಡ್ ಪ್ರಾಪರ್ಟಿ ಪಿ ಹಾಗಾಗಿ ಫಸ್ಟ್ ಇದನ್ನ ಬರ್ಕೊಳ್ತೀನಿ ಹೌಸ್ ಟು ಏನು ಸೆಲ್ಫ್ ಆಕ್ಯುಪೈಡ್ ಇದೇನು ಕೊಟ್ಟಿಲ್ಲ ಬಿಸ್ನೆಸ್ ಪರ್ಪಸ್ಗ ರೆಸಿಡೆನ್ಶಿಯಲ್ ಗ ಅಂತ ಓಕೆನಾ ಹಾಗಾಗಿ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ತಕೊಳ್ಳೋಣ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಹೌಸ್ ಟು ಓಕೆನಾ ಹೌಸ್ ತ್ರೀ ಏನು ಲೆಟ್ಔಟ್ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ ಓಕೆನಾ out ಮಾಡಿದರೆ ಏನಕ್ಕೆ residential ಪರ್ಪಸ್ಗೆ ಲೆಟ್ಔಟ್ ಬಂದ್ಬಿಟ್ಟು ರೆಸಿಡೆನ್ಶಿಯಲ್ ಪರ್ಪಸ್ಗಾರು ಮಾಡಬಹುದು ಬಿಸ್ನೆಸ್ ಪರ್ಪಸ್ಗಾರು ಮಾಡಬಹುದು ಹಾಗಾಗಿ ನಾವೇನ್ ಮಾಡ್ತೀವಿ ಇಲ್ಲಿ ತಗೊಳ್ತೀವಿ ಹೌಸ್ ತ್ರೀ ಏನು ಲೆಟ್ಔಟ್ ಪ್ರಾಪರ್ಟಿ ಈಗ ನಮಗೆ ಗೊತ್ತಾಯ್ತು ಹೌಸ್ ಒನ್ ಬಂದ್ಬಿಟ್ಟು ಲೆಟೋರ್ಡ್ ಪ್ರಾಪರ್ಟಿ ಹೌಸ್ ಟು ಬಂದ್ಬಿಟ್ಟು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ಏನೇನು ರೂಲ್ಸ್ ಇದೆ ಇದೆಲ್ಲ ಫಾಲೋ ಮಾಡಬೇಕು ಹೌಸ್ ತ್ರೀ ಲೆಟೋರ್ ಪ್ರಾಪರ್ಟಿ ಈಗ ಫಾರ್ಮೆಟ್ ಪ್ರಕಾರ ಪ್ರಾಬ್ಲಮ್ ಮಾಡ್ತಾ ಹೋಗೋಣ ಈಗ ಫಾರ್ಮೆಟ್ ಅಲ್ಲಿ ಫಸ್ಟ್ ಏನ್ ಬರುತ್ತೆ ಇಲ್ಲಿ ಫಸ್ಟ್ ವ್ಯಾಲ್ಯೂ ನೋಡೋಣ ನೋಡಿ ಫಸ್ಟ್ ವಿಡಿಯೋದಲ್ಲೇ ನಾನು ತೋರಿಸಿದ್ದೆ फॉर्मेटल फर्स्ट येन ಬರುತ್ತೆ муนิಸಿಪಲ್ ರೆಂಟಲ್ ವ್ಯಾಲ್ಯೂ ಅಲ್ವಾ ಎಂಆರ್ವಿ ಬರುತ್ತೆ ಫಸ್ಟ್ ಬರೀತಿನಿ ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ ಎಂ ಆರ್ ವಿ ಓಕೆನಾ ಎಂಆರ್ವಿ ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ ಕ್ವಶನ್ ಎಲ್ಲಿದೆ ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ ಅಂತಾನೆ ಕೊಡಲ್ಲ ನೋಡಿಲಿ ಮುನಿಸಿಪಲ್ ವ್ಯಾಲ್ಯೂಯೇಷನ್ ಹೀಗೂ ಕೊಡ್ತಾರೆ ಓಕೆನಾ ಇದನ್ನೇ ತಕೊಳ್ಬೇಕು ಮುನಿಸಿಪಲ್ ವ್ಯಾಲ್ಯೂಯೇಷನ್ ಅಂದ್ರೆ ಒಂದೇ ತರ್ಟಿ ಟೂ ಥೌಸಂಡ್ ಕೊಟ್ಟಿದ್ದಾರೆ ಹೌಸ್ ಒನ್ ಗೆ ಇದನ್ನ ತಗೊಳ್ಳೋಣ ಹೌಸ್ ಒನ್ ಔಟ್ ಪ್ರಾಪರ್ಟಿ ಅಲ್ವಾ ಹಾಗಾಗಿ ತರ್ಟಿ ಟೂ ಥೌಸಂಡ್ ಹೌಸ್ ಟೂ ಗೆ ಟ್ವೆಂಟಿ ತೌಸಂಡ್ ಇದೆ ಆದ್ರೆ ತಕೊಳ್ಬೇಕಾ ಇಲ್ಲ ಯಾಕಂದ್ರೆ ಇದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಹಾಗಾಗಿ ತಕೊಳ್ಳಂಗಿಲ್ಲ ಅವ್ರು ಕೊಟ್ಟಿದ್ರೂ ಕೂಡ ತಗೊಳ್ಬಾರ್ದು ನಾನು ಫಸ್ಟ್ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ಇದ್ರದ್ದೆಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ರೂ ಕೂಡ ನಾವು ತಗೊಳ್ಬಾರ್ದು ಯಾಕಂದ್ರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಬಂದ್ಬಿಟ್ಟು ಇಂಟ್ರೆಸ್ಟ್ ಆನ್ ಬೋರೋಡ್ ಕ್ಯಾಪಿಟಲ್ ಮಾತ್ರ ವ್ಯಾಲ್ಯೂ ತಗೊಳ್ಬೇಕು ಓಕೆನಾ ಬೇರೆ ವ್ಯಾಲ್ಯೂಸ್ ಕೊಟ್ಟಿದ್ರೂ ಕೂಡ ನಾವು ತಗೊಳ್ಬಾರ್ದು ಓಕೆನಾ ನೋಡಿ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಬಂದ ತಕ್ಷಣ ನೀವೇನ್ ಕಟ್ಕೊಳ್ಬೇಕು ಅಂದ್ರೆ ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ ಫೇರ್ ರೆಂಟಲ್ ವ್ಯಾಲ್ಯೂ ಇದ್ರದ್ದೆಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ರೂ ಕೂಡ ನೀವೇನ್ ಮಾಡಬೇಕು ಖಾಲಿ ಬಿಡಬೇಕು ನಿಲ್ ಅಂತ ಬಿಡಬೇಕು ಓಕೆನಾ ಅದನ್ನೆಲ್ಲ ತಗೊಳ್ಬಾರ್ದು ಓಕೆನಾ ಅವ್ರು ಕೊಟ್ಟಿದ್ದಾರೆ ಇಲ್ಲಿ ಆದ್ರೂ ನಾವು ತಗೊಳ್ಬಾರ್ದು ಓಕೆನಾ ಇಂಟ್ರೆಸ್ಟ್ ಆನ್ ಬೋರೋಡ್ ಕ್ಯಾಪಿಟಲ್ ಮಾತ್ರ ತಗೊಳ್ಬೇಕು ಈಗ ಹೌಸ್ ತ್ರೀ ಎಷ್ಟಿದೆ ಏಟಿ ಥೌಸಂಡ್ 80000 ಓಕೆನಾ ಇದು ಮುನ್ಸಿಪಲ್ ರೆಂಟ್ಲ್ ವ್ಯಾಲ್ಯೂ ಆಯ್ತು ಆಮೇಲೆ ನೆಕ್ಸ್ಟ್ ಏನಿದೆ ಫಾರ್ಮಟ್ ಪ್ರಕಾರ ಫೇರ್ ರೆಂಟ್ಲ್ ವ್ಯಾಲ್ಯೂ ಎಫ್ ಆರ್ ವಿ ಫೇರ್ ರೆಂಟ್ಲ್ ವ್ಯಾಲ್ಯೂ ಎಫ್ ಆರ್ ವಿ ಓಕೆನಾ ಕ್ವೆಶ್ಚನ್ ಅಲ್ಲಿ ಇದ್ಯಾ ಫೇರ್ ರೆಂಟಲ್ ವ್ಯಾಲ್ಯೂ ನೋಡಬೇಕು ಫೇರ್ ರೆಂಟಲ್ ವ್ಯಾಲ್ಯೂ ಇದೆಯಾ ನೋಡಬೇಕು ಇದ್ರೆ ಬರೀಬೇಕು ಫೇರ್ ರೆಂಟಲ್ ವ್ಯಾಲ್ಯೂ ಅವ್ರ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಇಲ್ಲೆಲ್ಲೂ ನಮಗೆ ಕಾಣಿಸ್ತಾ ಇಲ್ಲ ಹಾಗಾಗಿ ಏನ್ ಮಾಡೋಣ ಖಾಲಿ ಬಿಡೋಣ ಕೊಟ್ಟಿದ್ರೆ ಬರಬೇಕು ಕೊಟ್ಟಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಬೇಡಿ ಈಗ ನೆಕ್ಸ್ಟ್ ಏನ್ ಬರುತ್ತೆ ಎಂಆರ್ ಆರ್ ಎಫ್ಆರ್ ವಿಚ್ ಎವರ್ ಈಸ್ ಹೈಯರ್

ಎಮ್ ಆರ್ ವಿ ಕೊಟ್ಟಿದ್ದಾರೆ ಎಫ್ ಆರ್ ವಿ ಕೊಟ್ಟಿಲ್ಲ ಹಾಗಾಗಿ ಇದೇ ಜಾಸ್ತಿ ಆಗುತ್ತೆ ಹಾಗಾಗಿ ತರ್ಟಿ ಟೂ ತೌಸಂಡ್ ಏಯ್ಟಿ ತೌಸಂಡ್ ಆಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ಫಾರ್ಮ್ಯಾಟ್ ಪ್ರಕಾರ ಏನ್ ಬರುತ್ತೆ ಇದಾದ್ಮೇಲೆ ಸ್ಟ್ಯಾಂಡರ್ಡ್ ರೆಂಟ್ ಅಲ್ವಾ ಸ್ಟ್ಯಾಂಡರ್ಡ್ ರೆಂಟ್ ಬರೆಯೋಣ ಸ್ಟ್ಯಾಂಡರ್ಡ್ ರೆಂಟ್ ಶಾರ್ಟ್ ಫಾರ್ಮ್ ಬೇಕಂದ್ರೆ ಆರ್ ಅಂತ ಕರಿತೀವಿ ನೋಡೋಣ ಕ್ವಶನ್ ಅಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ ಹಾಗಾಗಿ ನಾವೇನ್ ಮಾಡಬಹುದು ನಿಲ್ ಅಂತ ಬಿಡಬಹುದು ಕೊಟ್ಟಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಕೊಟ್ಟಿದ್ರೆ ಮಾತ್ರ ವ್ಯಾಲ್ಯೂಸ್ ಹಾಕಿ ಓಕೆನಾ ನೆಕ್ಸ್ಟ್ ಏನ್ ಬರುತ್ತೆ ಎಕ್ಸ್ಪೆಕ್ಟೆಡ್ ರೆಂಟ್ ವಿಚ್ ಎವರ್ ಈಸ್ ಲೋವರ್ ಎಕ್ಸ್ಪೆಕ್ಟೆಡ್ ರೆಂಟ್ ಬಂದ್ಬಿಟ್ಟು ವಿಚ್ ಎವರ್ ಈಸ್ ಲೋವರ್ ಹಂಗಂದ್ರೆ ಇವೆರಡರಲ್ಲಿ ಯಾವುದು ಕಡಿಮೆ ಇದೆ ಅಂತ ಇಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿರ್ಲಿಲ್ಲ ಹಾಗಾಗಿ ಏನಾಗುತ್ತೆ ಇದೇ ಕಡಿಮೆ ಆಗುತ್ತೆ ಹಾಗಾಗಿ ತರ್ಟಿ ಟೂ ತೌಸಂಡ್ ಇದನ್ನೇ ಬರಿತೀನಿ ಇಲ್ಲೂ ಅಷ್ಟೇ ಯಾವುದು ವ್ಯಾಲ್ಯೂ ಇಲ್ಲ ಹಾಗಾಗಿ ಏನ್ ಮಾಡ್ತೀನಿ ಇದನ್ನೇ ಬರಿತೀನಿ ತೌಸಂಡ್ ओके okay. एक्सपेक्टेड रेंट आदमेलेनु एनुअल रेंट माइनस अनरियलाइज्ड रेंट एनुअल रेंट माइनस अन रियलाइज्ड रेंट एनुअल रेंट भनेको 1 वर्षको रेंट ಹಂಗಂದ್ರೆ ಒಂದ್ ತಿಂಗಳಿಗೆ ಫೈವ್ ತೌಸಂಡ್ ಅಂದ್ರೆ ಒಂದ್ ವರ್ಷಕ್ಕೆ ಹಂಗಂದ್ರೆ ಹನ್ನೆರಡು ತಿಂಗಳಿಗೆ ಎಷ್ಟಾಗುತ್ತೆ ಅಂತ ಈಗ ನೋಡೋಣ ಕ್ವಶನ್ ಅಲ್ಲಿ ಅಂತ ಇಲ್ಲಿ ನೋಡಿ ಆಕ್ಚುಲ್ ರೆಂಟ್ ರಿಸೀವ್ಡ್ ಪರ್ ಆನಮ್ ಆನಮ್ ಅಂದ್ರೆ ಏನು ಒಂದ್ ವರ್ಷಕ್ಕೆ ಅಂತ ಹಾಗಾಗಿ ಅವರೇ ಒಂದ್ ವರ್ಷಕ್ಕೆ ಕೊಟ್ಟಿದ್ದಾರೆ ಒಂದ್ ತಿಂಗಳಿಗೆ ಕೊಟ್ಟಿದ್ರೆ ಹಂಗಂದ್ರೆ ಪರ್ ಮಂತ್ ಅಂತ ಕೊಟ್ಟಿದ್ರೆ ನಾವೇನ್ ಮಾಡ್ಬೇಕಿತ್ತು ಇಂಟು ಟ್ವೆಲ್ ಮಾಡ್ಬೇಕಿತ್ತು ಓಕೆನಾ ಪರ್ ಮಂತ್ ಅಂತ ಕೊಟ್ಟಿದ್ರೆ ಟು ಟ್ವೆಲ್ ಮಾಡಬೇಕಿತ್ತು ಇಲ್ಲಿ ಪರ್ ಆನ ಅಂತಂದೇ ಕೊಟ್ಟಿದ್ದಾರೆ ಓಕೆನಾ ಹಾಗಾಗಿ ನಾವೇನ್ ಮಾಡಬೇಕಾಗುತ್ತೆ ಇದನ್ನೇ ತಕೊಳ್ಬೇಕಾಗತ್ತೆ ಆಮೇಲೆ ಮೈನಸ್ ಮಾಡಬೇಕು ಏನ ಅನ್ ರೆಂಟ್ ಅನ್ರಿಯಲೈಸ್ಡ್ ರೆಂಟ್ ಇದೆಯಾ ಅನ್ರಿಯಲೈಸ್ಡ್ ರೆಂಟ್ ಎಲ್ಲೂ ಇಲ್ಲ ಕ್ವಶನ್ ಅಲ್ಲಿ ಹಾಗಾಗಿ ನಾವೇನ್ ಮಾಡೋಣ ಇದನ್ನ ತಕೊಳ್ಳೋಣ ಆನ್ಯುಯಲ್ ರೆಂಟ್ನಾ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಪರ್ ಕೊಟ್ಟಿದ್ದಾರೆ ಓಕೆನಾ ಹೌಸ್ ಒನ್ ಎಷ್ಟು ತೌಸಂಡ್ ಅನ್ರಿಯಲೈಸ್ ರೆಂಟ್ ಇಲ್ಲ ಅಲ್ವಾ ಡೈರೆಕ್ಟ್ ಆಗಿ ತಗೊಳ್ಬಹುದು ಅನ್ರಿಯಲೈಸ್ ರೆಂಟ್ ಇದ್ರೆ ಆನ್ಯುಯಲ್ ರೆಂಟ್ ಮೈನಸ್ ಮಾಡಬೇಕು ಓಕೆನಾನ್ಯೂಯಲ್ ರೆಂಟ್ ಇಂದ ಮೈನಸ್ ಮಾಡಬೇಕು ತೌಸಂಡ್ ಇದಕ್ಕಿಲ್ಲ ಹೌಸ್ ತ್ರೀ ಬಂದ್ಬಿಟ್ಟು ಟ್ವೆಂಟಿ ಫೋರ್ ಥೌಸಂಡ್ ಆಮೇಲೆ ಆನ್ಯುಯಲ್ ರೆಂಟಲ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್ ಓಕೆನಾ ಓಕೆನಾನ್ಯಲ್ ರೆಂಟಲ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್ ರೆಂಟಲ್ ವ್ಯಾಲ್ಯೂ ಏನ್ ಬರುತ್ತೆ ವಿಚ್ ಎವರ್ ಈಸ್ ಹೈಯರ್ ಹಂಗಂದ್ರೆ ಯಾವ್ದು ಜಾಸ್ತಿ ಇದೆ ಅಂತ ಓಕೆನಾ ವಿಚ್ ಎವರ್ ಈಸ್ ಹೈಯರ್ ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅಂತ ತರ್ಟಿ ಟು ಜಾಸ್ತಿ ಇದೆಯಾ ಏಯ್ಟಿ ತೌಸಂಡ್ ಜಾಸ್ತಿ ಇದೆಯಾ ಏಯ್ಟಿ ತೌಸಂಡೇ ಜಾಸ್ತಿ ಇದೆ ಅಲ್ವಾ ಹಾಗಾಗಿ ನಾವೇನ್ ಮಾಡಬೇಕು ಈಗ ಆನ್ಯಲ್ ರೆಂಟಲ್ ವ್ಯಾಲ್ಯೂಗೆ ಏಯ್ಟಿ ತೌಸಂಡೇ ಬರಬೇಕು ಏಯ್ಟಿ ತೌಸಂಡ್ ಬರೀತೀನಿ ಈ ಕಡೆ ಏಯ್ಟಿ ತೌಸಂಡ್ ಜಾಸ್ತಿ ಇದೆಯಾ ಟ್ವೆಂಟಿ ಫೋರ್ ತೌಸಂಡ್ ಜಾಸ್ತಿ ಇದೆಯಾ ಏಯ್ಟಿ ತೌಸಂಡ್ ಜಾಸ್ತಿ ಇದೆ ಇಲ್ಲಿ ಹೈಯರ್ ಅಂತ ಕೊಟ್ಟಿದ್ದಾರೆ ಓಕೆನಾ ಲೋವರ್ ಅಂತ ಕೊಟ್ಟಿದ್ರೆ ಕಡಿಮೆ ತಗೊಳ್ಬೇಕಿತ್ತು ಇಲ್ಲಿ ಹೈಯರ್ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಯಾವುದು ಜಾಸ್ತಿ ಇರುತ್ತೆ ನೋಡ್ಕೊಳ್ಬೇಕು ಆನ್ಯುಯಲ್ ರೆಂಟಲ್ ವ್ಯಾಲ್ಯೂಗೆ ಹೈಯರ್ ಬೇಕು ಹಾಗಾಗಿ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ ಅದನ್ನ ಬರಬೇಕು ಏಯ್ಟಿ ತೌಸಂಡ್ ಜಾಸ್ತಿ ಇದೆ ಓಕೆ ನೆಕ್ಸ್ಟ್ ಏನ್ ಬರುತ್ತೆ ಲೆಸ್ ಮೈನಸ್ ಮಾಡಬೇಕು ಇನ್ನ ವೇಕೆನ್ಸಿ ಪೀರಿಯಡ್ ರೆಂಟ್ ಲೆಸ್ ಮಾಡಬೇಕು ಮಾಡ್ಬೇಕು ಏನಿ ಪೀರಿಯಡ್ ರೆಂಟ್ ಓಕೆನಾ ಎಲ್ಲಿದೆ ನೋಡೋಣ ಕ್ವೆಶನ್ ಅಲ್ಲಿ ಅವ್ರು ಕೊಟ್ಟಿಲ್ಲ ಹಾಗಾಗಿ ಏನ್ ಮಾಡ್ಬೋದು ನಾವು ಕೊಟ್ಟಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಇದೆಲ್ಲ ಏನಾಗುತ್ತೆ ಖಾಲಿ ಬಿಡಬೇಕು ನೆಕ್ಸ್ಟ್ ಏನು ಬರುತ್ತೆ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಜಿ ಗ್ರಾಸ್ ಆನ್ಯಲ್ ವ್ಯಾಲ್ಯೂ ಹೇಗೆ ಬರುತ್ತೆ ಆನ್ಯುಯಲ್ ರೆಂಟಲ್ ವ್ಯಾಲ್ಯೂ ಮೈನಸ್ ವೇಕೆನ್ಸಿ ಪೀರಿಯಡ್ ರೆಂಟ್ಸ್ ಮಾಡಿದ್ರೆ ಬರುತ್ತೆ ಆದ್ರೆ ಇಲ್ಲಿ ಯಾವುದು ವ್ಯಾಲ್ಯೂ ಇಲ್ಲ ಹಾಗಾಗಿ ಏನ್ ಮಾಡಬೇಕು ಏಯ್ಟಿ ಬರೆಯೋಣ ಏಟಿ ತೌಸಂಡ್ ಈ ಕಡೆ ಕೂಡ ಆಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ಗ್ರಾಸ್ ವ್ಯಾಲ್ಯೂ ಆಯ್ತು ನೆಕ್ಸ್ಟ್ ಮೈನಸ್ ಮಾಡಬೇಕು ಲೆಸ್

ಪ್ರೀವಿಯಸ್ ಇಯರ್ ನೋಡೋಣ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಮುನಿಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಓನರ್ ಟ್ಯಾಕ್ಸ್ ಪೇಡ್ ಬೈ ದಿ ಟೆನೆಂಟ್ ಇಲ್ಲಿ ಕೊಟ್ಟಿದ್ದಾರೆ ನಾವು ಯಾವ್ದು ತಕೊಳ್ಬೇಕು ಇದನ್ನೇ ತಕೊಳ್ಬೇಕು ಯಾವುದು ಮುನಿಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಓನರ್ ಇದನ್ನ ತಗೊಳ್ಬಾರ್ದು ಟ್ಯಾಕ್ಸ್ ಮುನಿಸ್ ಬೈ ದಿ ಟೆನೆಂಟ್ ಯಾಕಂದ್ರೆ ಫಾರ್ಮ್ಯಾಟ್ ಪ್ರಕಾರ ಏನಿದೆ ಟ್ಯಾಕ್ಸ್ ಪೇಡ್ ಬೈ ದಿ ಓನರ್ ಅಸ್ಎಸ್ಸಿ ಅಂತ ಇದೆ ಫಾರ್ಮೆಟ್ ಇರೋದು ಓನರ್ ಅಂತ ಇದೆ ಹಾಗಾಗಿ ಓನರ್ ಪೇ ಮಾಡಿರೋದೆ ತಗೊಳ್ಬೇಕು ಓಕೆನಾ ಅವರು ಕೊಟ್ಟಿರ್ತಾರೆ ಮುನಿಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಟೆನೆಂಟ್ ಅಂತ ಇದನ್ನ ತಗೊಳ್ಬಾರ್ದು ಹಾಗಾಗಿ ಮುನಿಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಓನರ್ ಇದನ್ನೇ ತಗೊಳ್ಬೇಕು ಓಕೆನಾ ಎಷ್ಟಿದೆ ಹೌಸ್ ಒನ್ ಬಂದ್ಬಿಟ್ಟು ಥೌಸಂಡ್ ಟೂ ಹಂಡ್ರೆಡ್ ಹೌಸ್ ಒನ್ ಥೌಸಂಡ್ ಟೂ ಹಂಡ್ರೆಡ್ ಇದೆ ಇಲ್ಲಿ ತಿಲ್ಲ ಹೌಸ್ ತ್ರೀ ಎಷ್ಟಿದೆ ಮುನಿಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಓನರ್ ತ್ರೀ ತೌಸಂಡ್ ಇದೆ ತ್ರೀ ತೌಸಂಡ್ ಈಗ ಗ್ರಾಸ್ ಆನ್ಯಲ್ ವ್ಯಾಲ್ಯೂ ಇಂದ ಇನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ ಮೈನಸ್ ಟೂ ಹಂಡ್ರೆಡ್

ವ್ಯಾಲ್ಯೂ ಎನ್ ಎ ವಿ ಓಕೆನಾ ಎನ್ ಎ ವಿ ಸಿಗುತ್ತೆ ನೋಡಿ ಇಲ್ಲಿ ನೆಟ್ ಆನ್ಯುಯಲ್ ವ್ಯಾಲ್ಯೂ ಎನ್ ಎ ಸಿಕ್ತು ಅಲ್ವಾ ಈಗ ಲೆಸ್ ಮಾಡಬೇಕು ಏನ ಮೈನಸ್ ಮಾಡಬೇಕು ಡಿಡಕ್ಷನ್ ಅಂಡರ್ ಸೆಕ್ಷನ್ ಟ್ವೆಂಟಿ ಫೋರ್ ನಾನು ಹೇಳಿದ್ದೆ ನಿಮಗೆ ಈ ಸೆಕ್ಷನ್ ನಾಪ್ಕ ಇಟ್ಕೊಳ್ಳಿ ಅಂತ ಏನು ಈಗ ಲೆಸ್ ಮಾಡಬೇಕು ಏನ ಡಿಡಕ್ಷನ್ ಅಂಡರ್ ಸೆಕ್ಷನ್ ಟ್ವೆಂಟಿ ಫೋರ್ ಎಕ್ಸಾಮ್ ಅಲ್ಲಿ ಆದಷ್ಟು ಲೈನ್ ಎಲ್ಲ ಹಾಕಿ ಕ್ಲೀನ್ ಆಗಿ ಹೆಡ್ಡಿಂಗ್ಸ್ ಎಲ್ಲ ಬರೆದು ಚೆನ್ನಾಗಿ ಬರ್ದು ಬರೋದಕ್ಕೆ ಟ್ರೈ ಮಾಡಿ ಓಕೆನಾ ನಾನು ಆದಷ್ಟು ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದೀನಿ ಆದ್ರೂ ಏನಾಗ್ತಿದೆ ಅಂದ್ರೆ ಒಂದೇ ಕಡೆ ಬರೆದು ತೋರಿಸ್ಬೇಕಲ್ವಾ ನಿಮಗೆ ಅರ್ಥ ಆಗಬೇಕಲ್ವಾ ಪೇಜ್ ತಿರುಗಿಸಿ ಎಲ್ಲ ಬರೆದು ಬರೆದು ತೋರಿಸಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಹಾಗಾಗಿ ಒಂದೇ ಕಡೆ ಬರೆಯೋದ್ರಿಂದ ಒಂದು ಸ್ವಲ್ಪ ಗಜಿಬಿಜಿ ಆಗ್ತಾ ಇದೆ ಹಾಗಾಗಿ ಅಷ್ಟು ಕ್ಲೀನ್ ಇಲ್ಲ ಆದರೆ ನೀವು ಎಕ್ಸಾಮ್ ಅಲ್ಲಿ ಬರೆಯುವಾಗ ತುಂಬ ಕ್ಲೀನ್ ಆಗಿ ಬರೆಯೋದಿಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ಟ್ವೆಂಟಿ ಫೋರ್ ಅಲ್ಲಿ ಫಸ್ಟ್ ಏನ್ ಬರುತ್ತೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಟ್ ತರ್ಟಿ ಪರ್ಸೆಂಟ್ ಆಫ್ ಎನ್ ಎ ವಿ ನೋಡಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಟ್ ತರ್ಟಿ ಪರ್ಸೆಂಟ್ ಆಫ್ ಎನ್ಎವಿ ಹಂಗಂದ್ರೆ ಎನ್ಎವಿ ತರ್ಟಿ ಪರ್ಸೆಂಟ್ ಮಾಡಬೇಕು ಎನ್ಎವಿ ಅಂದ್ರೆ ಯಾವುದು ನೆಟ್ ಆನ್ಯುಯಲ್ ವ್ಯಾಲ್ಯೂ ಇದು ಅಲ್ವಾ ಹಾಗಾಗಿ ಹೌಸ್ ಒಂದು ಮತ್ತೆ ಇಲ್ಲಿಲ್ಲ ಹೌಸ್ ತ್ರೀದು ಇದನ್ನ ತಗೊಂಡು ಏನ್ ಮಾಡಬೇಕು ಎ ವಿ ತಗೊಂಡು ತರ್ಟಿ ಪರ್ಸೆಂಟ್ ಮಾಡಬೇಕು ಹೌಸ್ ಒನ್ ತಗೊಳ್ತೀನಿ ಹೌಸ್ ಒಂದು

ಸೆವೆಂಟಿ ಏಟ್ 30% ಏಟ್ ಹಂಡ್ರೆಡ್ ಇಂಟು ತರ್ಟಿ ಪರ್ಸೆಂಟ್ ಎಷ್ಟು ಬಂತು ಟ್ವೆಂಟಿ ತ್ರೀ ಸಿಕ್ಸ್ ಇದು ಎಷ್ಟಕ್ಕೆ ಹೌಸ್ ಬನ್ನಿಗೆ ಅಲ್ವಾ ಹಾಗಾಗಿ ಇದನ್ನ ಲೆಸ್ ಮಾಡ್ತಾ ಇದ್ದೀವಿ ಹಾಗಾಗಿ ಬ್ರಾಕೆಟಲ್ಲಿ ಬರೆಯೋಣ ಇದನ್ನೂ ಅಷ್ಟೇ ನೀವು ಬ್ರಾಕೆಟಲ್ಲೇ ಬರೀಬೇಕಿತ್ತು ಯಾಕಂದರೆ ನಾವು ಇದನ್ನ ಮೈನಸ್ ಮಾಡ್ತಾ ಇದ್ದೀವಲ್ವಾ ಹಾಗಾಗಿ ಬ್ರ್ಯಾಕೆಟಲ್ಲಿ ಬರೀಬೇಕು ಓಕೆನಾ ಟ್ವೆಂಟಿ ತ್ರೀ ಥೌಸಂಡ್ ಸಿಕ್ಸ್ ಫಾರ್ಟಿ ಈಗ ಹೌಸ್ ಟೂ ಇಲ್ಲ ಹೌಸ್ ತ್ರೀದು ಹೌಸ್ ತ್ರೀದೆಷ್ಟು ಸೆವೆಂಟಿ ಸೆವೆನ್ ಥೌಸಂಡ್ ಇಂಟು ತರ್ಟಿ ಪರ್ಸೆಂಟ್ ಎಷ್ಟು ಬ್ರ್ಯಾಕೆಟಲ್ಲಿ ಬರೆಯೋಣ ಟ್ವೆಂಟಿತ್ರೀ ಥೌಸಂಡ್ ಓಕೆ ಈಗ ನೆಕ್ಸ್ಟ್ ಏನ್ ಬರುತ್ತೆ ಡಿಡಕ್ಷನ್ ಅಂಡರ್ ಸೆಕ್ಷನ್ ಟ್ವೆಂಟಿ ಫೋರ್ ಅಲ್ಲಿ ಇನ್ನೊಂದು ಏನ್ ಬರುತ್ತೆ ಸೆಕೆಂಡ್ ಒನ್ ಇಂಟ್ರೆಸ್ಟ್ ಆನ್ ಬೋರೋಡ್ ಕ್ಯಾಪಿಟಲ್ ಇಂಟ್ರೆಸ್ಟ್ ಆನ್ borrowed ಕ್ಯಾಪಿಟಲ್ ಇಂಟ್ರೆಸ್ಟ್ ಆನ್ borrowed ಕ್ಯಾಪಿಟಲ್ interest ಆನ್ borrowed ಕ್ಯಾಪಿಟಲ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಕೊಟ್ಟಿದ್ರೆ ಏನ್ ಮಾಡಬೇಕು ಆ ವ್ಯಾಲ್ಯೂನೇ ತಗೊಳ್ಬೇಕು ಅಕಸ್ಮಾತ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಅಂದಾಗ ಏನ್ ಮಾಡಬೇಕು ನಾವೇ ಕ್ಯಾಲ್ಕುಲೇಟ್ ಮಾಡಬೇಕು ಈಗ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರ ಕೊಟ್ಟಿಲ್ವಾ ಅಂತ ನೋಡೋಣ ನೋಡೋಣ ಇಲ್ಲಿ ನೋಡಿ ಅವರೇ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ದಿ ಹೌಸ್ ಅವರೇ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಹಾಗಾಗಿ ನಾವೇನ್ ಮಾಡಬೇಕಾಗುತ್ತೆ ಇದೇ ವ್ಯಾಲ್ಯೂ ನ ತಗೊಳ್ಬೇಕು ಇಲ್ಲಿ ಫಸ್ಟ್ ಹೌಸ್ಗೆ ಕೊಟ್ಟಿಲ್ಲ ಸೆಕೆಂಡ್ ಹೌಸ್ಗೆ ಮತ್ತೆ ಥರ್ಡ್ ಹೌಸ್ಗೆ ಕೊಟ್ಟಿದ್ದಾರೆ ಇದ್ದರೆ ತಕೊಳ್ಳೋಣ ಸೆಕೆಂಡ್ ಹೌಸ್ ಬಂದ್ಬಿಟ್ಟೇನು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಲ್ವಾ ನಾವ್ ಇಲ್ಲೆಲ್ಲ ಏನ್ ಮಾಡಿದ್ವಿ ನಿಲ್ ನಿಲ್ ಅಂತ ಹಾಕೊಂಡ್ ಬಂದ್ವಿ ಆದ್ರೆ ಇಲ್ಲಿ ಇಂಟ್ರೆಸ್ಟ್ ಆನ್ ಬೋರೋಡ್ ಕ್ಯಾಪಿಟಲ್ ಏನ್ ಮಾಡಬೇಕು ತಕೊಳ್ಬೇಕು ಓಕೆನಾ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಆಗಿದ್ರು ಏನ್ ಮಾಡಬೇಕು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಆಗಿದ್ರು ಇಂಟ್ರೆಸ್ಟ್ ಆನ್ ಬೋರೋಡ್ ಕ್ಯಾಪಿಟಲ್ ಏನ್ ಮಾಡಬೇಕು ತಕೊಳ್ಬೇಕು ಓಕೆನಾ ಹಾಗಾಗಿ ತಗೊಳ್ತೀನಿ ಸೆವೆನ್ ಥೌಸಂಡ್ ಮೈನಸ್ ಮಾಡಬೇಕಲ್ವಾ ಹಾಗಾಗಿ ಹಾಕ್ತೀನಿ ನೋಡಿ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಹೌಸ್ ಟು ಬಂದ್ಬಿಟ್ಟು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಇಲ್ಲೆಲ್ಲ ಏನ್ ಮಾಡಿದೆ ಖಾಲಿ ಬಿಡ್ತಾ ಬಂದ್ರೆ ಆದ್ರೆ ಇಂಟ್ರೆಸ್ಟ್ ಆನ್ ಬೋರೋಡ್ ಕ್ಯಾಪಿಟಲ್ ಮಾತ್ರ ತಕೊಂಡೆ ಯಾಕಂದ್ರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ಏನಾಗುತ್ತೆ ಬೇರೆ ವ್ಯಾಲ್ಯೂಸ್ ಕೊಟ್ಟಿದ್ರು ಏನ್ ಮಾಡಬಾರ್ದು ನಾವು ತಗೊಳ್ಬಾರ್ದು ಇಂಟ್ರೆಸ್ಟ್ ಆನ್ ಬೋರೋಡ್ ಕ್ಯಾಪಿಟಲ್ ಮಾತ್ರ ತಗೊಳ್ಬೇಕು ಹಾಗಾಗಿ ಇಲ್ಲಿ ನಾನು ಎಲ್ಲದಕ್ಕೂ ಖಾಲಿ ಬಿಡ್ತಾ ಬಂದೆ ಇಂಟ್ರೆಸ್ಟ್ ಆನ್ ಬೋರೋಡ್ ಕ್ಯಾಪಿಟಲ್ ಮಾತ್ರ ತಕೊಂಡಿದ್ದೀನಿ ಇಲ್ಲಿ ಸೆವೆನ್ ತೌಸಂಡ್ ಬರ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ಹೌಸಿಗೆ ಎಷ್ಟಿದೆ ಫೈವ್ ಥೌಸಂಡ್ ಈಗ ಮೈನಸ್ ಮಾಡೋಣ ನೆಟ್ ವ್ಯಾಲ್ಯೂ ಇಂದ ಮೈನಸ್ ಮಾಡೋಣ ಡಿಡಕ್ಷನ್ನ ಎಷ್ಟು ಬರುತ್ತೆ ನೋಡೋಣ ಸೆವೆಂಟಿ ಏಟ್ ಥೌಸಂಡ್ ಏಟ್ ಹಂಡ್ರೆಡ್ ಮೈನಸ್ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಫಾರ್ಟಿ ಎಷ್ಟು ಬಂತು ಫಿಫ್ಟಿ ಫೈವ್ ಥೌಸಂಡ್ ಒನ್ ಸಿಕ್ಸ್ಟಿ ಹೌಸ್ ಒನ್ಗೆ ೌಸ್ ಟೂಗೆ ಯಾವುದು ವ್ಯಾಲ್ಯೂ ಇಲ್ಲ ಹಾಗಾಗಿ ಮೈನಸ್ ವ್ಯಾಲ್ಯೂನೇ ಬರುತ್ತೆ ಮೈನಸ್ ಸೆವೆನ್ ಥೌಸಂಡ್ ಹೌಸ್ ತ್ರೀಗೆ ಎಷ್ಟು ನೆಟ್ ಆನ್ಯಲ್ ವ್ಯಾಲ್ಯೂ ಎಷ್ಟಿದೆ ಸೆವೆಂಟಿ ಸೆವೆನ್ ಥೌಸಂಡ್ ಸೆವೆಂಟಿ ಸೆವೆನ್ ಥೌಸಂಡ್ ಮೈನಸ್ ಡಿಡಕ್ಷನ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬಂದ್ಬಿಟ್ಟು ಟ್ವೆಂಟಿ ತ್ರೀ ತೌಸಂಡ್ ಹಂಡ್ರೆಡ್ ಮೈನಸ್ ಫೈವ್ ಥೌಸಂಡ್ ಎಷ್ಟು ಫೋರ್ಟಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಫೋರ್ಟಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಇದನ್ನ ಏನಂತ ಬರೀತೀವಿ ನಾವು ಟ್ಯಾಕ್ಸೆಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಬರಿತೀವಿ ಓಕೆನಾ टक्सबल इनकम फ्रम हौस प्रॉपर्टी ओके ना ही बरबू लॉस्टे ಇಲ್ಲಿಗೆ ನಿಮ್ಮ ಆನ್ಸರ್ ಮುಗಿಯಲ್ಲ ಇನ್ನೂ ಒಂದ್ ಸ್ಟೆಪ್ ಇದೆ ಓಕೆನಾ ಕೂಡ ನೀವು ಬರೀಬೇಕು ನೆಕ್ಸ್ಟ್ ಅಲ್ಲಿ ಬರೀತೀನಿ ಇದಿಷ್ಟು ಒಂದು ಫಾರ್ಮೆಟ್ ಒಂದೇ ಅಲ್ಲಿ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ಹಿಂಸೆ ಹಿಂಸೆ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಏನ್ ಬರೀಬೇಕು ಅಂದ್ರೆ ಫೈನಲ್ ಆಗಿ ಟೋಟಲ್ ಟ್ಯಾಕ್ಸೆಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಓಕೆನಾ ಟೋಟಲ್ ಆಗಿ ಹೌಸ್ ಒನ್ ಹೌಸ್ ಟು ಹೌಸ್ ತ್ರೀ ಇಂದ ಎಷ್ಟಾಗುತ್ತೆ ಅಂತ ನಾವು ಬರಬೇಕು ಇನ್ಕಮ್ ಫ್ರಮ್ हाउस वन ओके बंदू इनक्रम इनक्रम हौस नोड़ेष्टे अंत ಫಿಫ್ಟಿ ಫೈವ್ ಥೌಸಂಡ್ ಒನ್ ಸಿಕ್ಸ್ಟಿ ಹೌಸ್ ಒನ್ ಫಿಫ್ಟಿ ಫೈವ್ ಥೌಸಂಡ್ ಒನ್ ಸಿಕ್ಸ್ಟಿ ಹೌಸ್ ಟೂ ಎಷ್ಟಿದೆ ಸೆವೆನ್ ತೌಸಂಡ್ ಮೈನಸ್ ಮೈನಸ್ ಅಲ್ವಾ ಬ್ರಾಕೆಟ್ ಅಲ್ಲಿ ಬರೀಬೇಕು ಓಕೆನಾ ಅದನ್ನ ಮರಿಬಾರದು ಸೆವೆನ್ ತೌಸಂಡ್ ಹೌಸ್ ತ್ರೀ ಎಷ್ಟಿದೆ ಫೋರ್ಟಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಫೋರ್ಟಿ ಏಟ್ ಥೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ಫೈವ್ ಥೌಸಂಡ್ ಒನ್ ಸಿಕ್ಸ್ಟಿ ಮೈನಸ್ ಸೆವೆನ್ ತೌಸಂಡ್ ಪ್ಲಸ್ ಫಾರ್ಟಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಎಷ್ಟು ಬಂತು ನೈಂಟಿ ಸೆವೆನ್ ತೌಸಂಡ್ ಸಿಕ್ಸ್ಟಿ ಇದೇನಾಗುತ್ತೆ ನಿಮ್ಮದು ಫೈನಲ್ ಆನ್ಸರ್ ಆಗುತ್ತೆ ನೋಡಿ ತುಂಬಾ ಸಿಂಪಲ್ ಆಗೇ ಇದೆ ಒಂದ್ಸತಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು ಆರಾಮಾಗಿ ಎಕ್ಸಾಮ್ ಅಲ್ಲಿ ಮಾಡಬಹುದು ಹಾಗಾಗಿ ಒಂದ್ಸತಿ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಹೇಗೆ ಯಾವ ಯಾವ ತರ ಸ್ಟೆಪ್ಸ್ ನ ಮಾಡ್ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ